ಯೋಗ ಐಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ ಇವತ್ತು ನಮ್ಮ ಚಾನಲ್ ಅಲ್ಲಿ ನಿಮಗೋಸ್ಕರ ಅಂತ ಒಂದು ಚೈನೀಸ್ ಫ್ಯಾಂಟಸಿ ಮೂವಿಯನ್ನ ತಂದಿದ್ದೀನಿ ಸರಿ ಬನ್ನಿ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಹೋಗ್ಬಿಡೋಣ ಮೂವಿ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಲೈ ಕಮೆಂಟ್ಸ್ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡಿದ್ರು ಫಾಲೋ ಮಾಡ್ಕೊಳ್ಳಿ ಸರಿ ಬನ್ನಿ ಈಗ ಕತೆ ಒಳಗಡೆ ಹೋಗೋಣ ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಇಬ್ರು ಹೆದರ್ಕೊಂಡು ಎದ್ರುಕೊಂಡು ಹೋಗ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಮಚ ಇಲ್ಲೇನು ಸರಿ ಇಲ್ಲ ಅನ್ನಿಸ್ತಾ ಇದೆ ಮತ್ತೆ ಇಷ್ಟೊಂದು ಕತ್ಲೆ ಇದೆ ಬಾ ಮಚ ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಇವನು ಭಯ ಪಡಬೇಡ ಕಣೋ ನಾನಿದೀನಿ ಅಲ್ವಾ ನಿನಗೆ ಏನೂ ಆಗೋದಿಲ್ಲ ಇನ್ ಕೇಸ್ ಈ ಡೀಲ್ ಏನಾದ್ರು ಸಕ್ಸಸ್ ಆಯ್ತು ಅನ್ಕೋ ಈ ಊರಲ್ಲಿ ನಮ್ಮ ಸೃಶ್ರೀಮಂತ್ರು ಯಾರು ಇರೋದಿಲ್ಲ ನನ್ ಕಣ್ಣಾರೆ ನೋಡಿದಿನಿ ಕಣೋ ಆ ವ್ಯಕ್ತಿ ಈ ಗುಹೆಗೆ ಬಂದು ಬಂದು ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ಅವನ ಕೈ ತುಂಬಾ ಅವನ ಜೇಬ್ ತುಂಬಾ ಏನೋ ಇರುತ್ತೆ ಮತ್ತೆ ನನಗ್ ಗೊತ್ತಿರೋ ಹಾಗೆ ನಾನ್ ಸ್ಟಡಿ ಮಾಡಿರೋ ಹಾಗೆ ಆ ಸಮಾಧಿ ಇಲ್ಲೇ ಇಲ್ಲೋ ಇದೆ ಅದನ್ನ ಹೊಡೆದು ನೋಡುದು ನಮ್ಗೆ ತುಂಬಾನೇ ಆಭರಣಗಳು ಸಿಗುತ್ತೆ ನಾವ್ ಅದನ್ನ ಹುಡುಕ್ಬೇಕಷ್ಟೇ ಅಂತ ಹೇಳಿ ಅವರಿಬ್ರು ಒಂದ್ ಕಡೆ ಬರ್ತಾ ಇರ್ತಾರೆ ಹಾಗೆ ಬರ್ತಾ ಅವ್ರು ಹುಡುಕ್ತಿದ್ದ ಸಮಾಧಿ ಹತ್ರನೆ ಬಂದು ಅದನ್ನ ಓಪನ್ ಮಾಡಿ ನೋಡಿದ್ರೆ ಅವ್ರು ಹಾಗೆ ಸಿಕ್ಕಾಪಟ್ಟೆ ಆಭರಣಗಳು ಚಿನ್ನಗಳು ಅಲ್ಲಿವೆ ಮತ್ತೆ ಈ ಬಾಂಡಿ ಜೊತೆ ಒಬ್ಬ ಇರ್ತಾನೆ ಅಲ್ವಾ ಅವನ ಕಥೆಯನ್ನ ತಗೊಂಡು ಇವನ್ ಕುತ್ತಿಗೆಗೆ ಒಂದ್ ಒಂದೇ ಒಂದ್ ಏಟ್ ಕೊಡ್ತಾನೆ ನೋಡಿ ಅಷ್ಟೇ ಅವನ ಕತೆ ಮುಗಿಯುತ್ತೆ ಏನೋ ಇದನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೆ ಅಲ್ವಾ ಈಗ ನೋಡಿ ಎಲ್ಲವನ್ನ ನಾನೇ ತಗೋತೀನಿ ಅಂತ ಹೇಳ್ತಾನೆ ಮತ್ತೆ ಆ ಸಮಾಧಿ ಒಳಗೆ ಯಾರೊಬ್ರು ಮಲಗಿರೋ ತರ ಕಾಣ್ತಾ ಇದೆ ನೋಡಿದ್ರೆ ಯಾವ್ದೋ ಹುಡುಗಿ ತರ ಇದೆ ಇವನ್ ಬೇರೆ ಒಬ್ನೇ ಇದ್ದಾನೆ ಬಿಡ್ತಾನ ಹಾಗೆ ಹತ್ರ ಹೋಗ್ತಾನೆ ಸಡನ್ ಆಗಿ ಮೇಲೆದ್ ಬಿಡುತ್ತೆ ಮತ್ತೆ ತಕ್ಷಣ ಅಲ್ಲಿಂದ ಮಾಯವಾಗಿ ಅವನನ್ನ ಆಟಾಡಿಸ್ತಾ ಇರುತ್ತೆ ನೋಡಿದ್ರೆ ಅವ್ನ್ ಪಕ್ಕನೆ ಬಂದ್ ನಿಂತಿರುತ್ತೆ ಇದೇ ಒಂದು ರಾಕ್ಷಸ ಅನ್ಸುತ್ತೆ ಚೂಪದ ಅಲ್ಗಳಿಂದ ಅವನ್ನ ಬಿಡುತ್ತೆ ಇದೇ ಸಮಯಕ್ಕೆ ನಮ್ಮ ಹೀರೋ ಎಂಟ್ರಿ ಕೊಟ್ಟು ಆ ರಾಕ್ಷಸ ಜೊತೆ ಫೈಟ್ ಮಾಡ್ತಾನೆ ಏನೇನು ಮಂತ್ರಶಕ್ತಿಯನ್ನ ಯೂಸ್ ಮಾಡಿ ಫೈಟ್ ಮಾಡ್ತಾನೆ ಅದು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಕೊನೆಗೆ ಬಟ್ಟೆಗಳಿಂದ ಅದನ್ನ ಕಟ್ ಹಾಕಿ ಅದು ಸ್ಟಾರ್ಟಿಂಗ್ ಹೇಗ್ ಮಲಗಿತ್ತೋ ಹಾಗೆ ಮಲಗಿಸಿರ್ತಾನೆ ಹೀರೋ ಈ ತರ ಎಲ್ಲ ಮಾಡಿರೋದ್ನ ಯಾರೋ ಒಬ್ಬ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾನೆ ನಮ್ಮ ಹೀರೋ ಹಾಗೆ ನಮ್ಮ ಹೀರೋ ಹೀಗೆ ನಮ್ಮ ಹೀರೋ ಶಕ್ತಿಶಾಲಿ ಧೈರ್ಯಶಾಲಿ ಅಂತ ಏನೇನೋ ಬಾಯ್ಬಿಡ್ಕೊತಿರ್ತಾನೆ ಮತ್ತೆ ಅಲ್ಲಿದ್ದವರೆಲ್ಲ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ನೋಡಿ ಅಂತ ಹೀರೋ ಕಡೆ ಕೈ ತೋರಿಸ್ತಾನೆ ನೋಡಿದ್ರೆ ಹೀರೋ ಆ ಕಡೆಯಿಂದ ನೆಡ್ಕೊಂಡ್ ಬರ್ತಾನೆ ಮತ್ತೆ ಹೀರೋ ಬರ್ಬೇಕಾದ್ರೆ ಅವ್ನ ಕೋಲ್ ಕೆಳಗಡೆ ಬಿದೋಗುತ್ತೆ ಅದನ್ನ ಒಂದು ಹುಡುಗಿ ಇಟ್ಕೋತಾಳೆ ನೋಡಿದ್ರೆ ಅವಳ ಕಣ್ಣಿನ ಕಲರ್ ಬೇರೆ ಇರುತ್ತೆ ಇದನ್ನ ನೋಡಿ ನಮ್ಮ ಹೀರೋ ಶಾಕ್ ಆಗ್ತಾನೆ ಅವಳೆ ಈ ಮೂವಿಯ ಹೀರೋಯಿನ್ ಮತ್ತೆ ಈ ಕಡೆ ಹೀರೋ ನ ಫ್ರೆಂಡ್ ಹೀರೋಗೆ ತುಂಬಾನೇ ಬಿಲ್ಡಪ್ ಅನ್ನ ಕೊಡ್ತಾ ಇರ್ತಾನೆ ನಮ್ಮ ಹೀರೋಗೆ ದೆವ್ವ ಮನೆ ಆಟರ್ಸೋ ಶಕ್ತಿ ಇದೆ ಮತ್ತೆ ಯಾವ್ದಾದ್ರು ಸಮಾಧಿ ತೆಗಿಬೇಕು ಅಂತ ಹೇಳಿದ್ರೆ ನಮ್ಮ ಹೀರೋ ತ ಒಂದು ದಿಕ್ಸೂಜಿ ಇದೆ ಅದನ್ನ ಯೂಸ್ ಮಾಡಿ ಯಾವ ಸಮಾಧಿ ಬೇಕಾದ್ರೂ ತೆಗಿಬಹುದು ಅದ್ರ ಒಳ ಕಡೆ ಏನಿದೆ ಅಂತ ಕೂಡ ನೋಡ್ಬೋದು ಅಷ್ಟು ಬುದ್ಧಿಶಾಲಿ ನಮ್ಮ ಹೀರೋ ಅಂತ ಹೇಳ್ತಾ ಇರ್ತಾನೆ ಆ ಗುಂಪೆಲ್ಲ ಯಾರೊಬ್ಬ ಇದನ್ನೆಲ್ಲ ಕೇಳ್ತಾ ಇರ್ತಾನೆ ಮುಂದೆ ಬಂದು ಹಣ ನಮ್ಮ ಒಂದು ಸಮಾಧಿ ಇದೆ ಅದನ್ನ ಓಪನ್ ಮಾಡಿ ಕೊಟ್ರೆ ನಿಮಗೆ ಎಷ್ಟು ಕೇಳ್ತಿರೋ ಅಷ್ಟು ನಾವ್ ಅದನ್ನ ಕೊಡ್ತೀವಿ ಆ ಸಮಾಧಿ ಪೆಟ್ಟಿಗೆಯನ್ನ ಓಪನ್ ಮಾಡಿ ಕೊಡ್ತೀರಾ ಅಂತ ಕೇಳ್ತಾನೆ ಇದನ್ನ ಕೇಳಿಸ್ಕೊಂಡ ಹೀರೋನ ಫ್ರೆಂಡ್ ಅಯ್ಯೋ ಅಷ್ಟೇ ತಾನೆ ನಾವ್ ಓಪನ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾನೆ ಈ ಕಡೆ ಹೀರೋ ಮತ್ತೆ ಅವನ ಫ್ರೆಂಡ್ ಹೇಗೋ ಒಂದು ಡೀಲ್ ಸಿಕ್ತಾ ಅಂತ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಹೀರೋಗೆ ಸ್ವಲ್ಪ ಟೆನ್ಶನ್ ಆಗ್ತಾ ಇರತ್ತೆ ಲೋ ಅವ್ರಿಗೆ ಎಷ್ಟು ಬೇಕಾದ್ರು ಕೊಡ್ತೀನಿ ಅಂತ ಹೇಳಿದಾರಲ್ವಾ ಸ್ವಲ್ಪ ರಿಸ್ಕ್ ಇರ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಅವನ ಫ್ರೆಂಡ್ ಮಜಾ ಎಷ್ಟೇ ರಿಸ್ಕ್ ಇರೋ ನೋಡ್ಕೊಳ್ಳೋಣ ಅದು ನಿನ್ ಕೈಯಿಂದ ಸಾಧ್ಯವಾಗದೇ ಇಲ್ದಿರೋದ ಅಂತ ಹೇಳ್ತಾನೆ ಈ ಕಡೆ ಸಮಾಧಿ ಪೆಟ್ಗೆ ಹತ್ರನು ಬಂದು ನೋಡಿದ್ರೆ ಆ ಸಮಾಧಿ ಪೆಟ್ಟಿಗೆ ವಿಚಿತ್ರವಾಗಿರುತ್ತೆ ತುಂಬಾನೇ ಕಡೆ ಲಾಕ್ ಗಳನ್ನ ಮಾಡಿರ್ತಾರೆ ಇದನ್ನ ನೋಡಿ ಹೀರೋಗೆ ಸ್ವಲ್ಪ ಭಯ ಆಗುತ್ತೆ ಇಲ್ಲೇನೋ ತಪ್ಪಿದೆ ಅಂತ ಮತ್ತೆ ಅವ್ನು ಮತ್ತೆ ಫ್ರೆಂಡ್ ಅಲ್ಲಿಂದ ಹೊರಡಬೇಕಾದ್ರೆ ವಿಲ್ಲನ್ ಗ್ಯಾಂಗ್ ಅವರನ್ನ ಅಟ್ಯಾಕ್ ಮಾಡಿ ಅವನ ಫ್ರೆಂಡ್ ನ ಕುದುಗೆ ಮೇಲೆ ಕತ್ತಿ ಇಟ್ಬಿಡ್ತಾರೆ ನೀನ್ ಏನಾದ್ರೂ ಆ ಸಮಾಧಿ ಪೆಟ್ಟಿಗೆಯನ್ನ ತಗಿಲಿಲ್ಲ ಅಂತ ಹೇಳಿದ್ರೆ ನಿನ್ನ ಫ್ರೆಂಡ್ ತಲೆಯನ್ನ ಎರಡು ಭಾಗ ಮಾಡ್ಬಿಡ್ತೀವಿ ಅಂತ ಹೆದರಿಸ್ತಾರೆ ಈ ಕಡೆ ಹೀರೋಗೆ ಬೇರೆ ದಾರಿ ಇಲ್ಲದೆ ಆ ಸಮಾಧಿ ಪೆಟ್ಟಿಗೆಯನ್ನ ಓಪನ್ ಮಾಡ್ತೀನಿ ಅಂತ ಒಪ್ಕೋತಾನೆ ಮತ್ತೆ ಮುಂದೆ ಹೋಗಿ ಟ್ರೈ ಮಾಡ್ತಾ ಇರ್ತಾನೆ ಹೋಗೋಕು ಮುಂಚೆ ಅವನ ಹತ್ರ ಒಂದು ದಿಕ್ಸೂಜಿ ಇರುತ್ತೆ ಅದನ್ನ ಯೂಸ್ ಮಾಡಿ ಆ ಸಮಾಧಿ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನೋಡ್ತಾ ಇರ್ತಾನೆ ಆ ದಿಕ್ಸೂಜಿ ಅವನಿಗೆ ಯಾವಾಗ್ಲೂ ಸಹ ಕರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ ಆದ್ರೆ ಈ ಸಮಾಧಿ ಪೆಟ್ಟಿಗೆ ಮುಂದೆ ಇಟ್ಟಾಗ ಅದು ಹಿಂದೆ ಮುಂದೆ ಎಲ್ಲ ಆಡ್ತಾ ಇರುತ್ತೆ ಹೀರೋಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಒಂದು ವಿಚಿತ್ರವಾದ ಶಕ್ತಿ ಇದೆ ಅಂತ ಮತ್ತೆ ಇವರಿಗೆಲ್ಲ ಹೇಳಿದ್ರೆ ಯಾರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ ತನ್ನ ಗುರು ಹೇಳ್ಕೊಟ್ಟಿದ್ದ ವಿದ್ಯೆಯನ್ನ ಯೂಸ್ ಮಾಡಿ ಅದನ್ನ ಹೇಗಾದ್ರೂ ಓಪನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ ಕೊನೆಗೆ ಆ ಸಮಾಧಿ ಪೆಟ್ಟಿಗೆ ಓಪನ್ ಆಗ್ಬಿಡುತ್ತೆ ವಿಲನ್ ಕಡೆ ಬಂದು ಆ ಸಮಾಧಿ ಪೆಟ್ಗೆ ಓಪನ್ ಮಾಡಿ ನೋಡಿದ್ರೆ ಸುಮಾರು ವರ್ಷದ ಹಳೆ ಡೆಡ್ ಬಾಡಿ ಅಂದ್ರೆ ಅಸ್ಥಿ ಪಂಜರ ಸಡನ್ ಆಗಿ ಎದ್ ನಿಂತ್ಕೊಳ್ಳುತ್ತೆ ಇದನ್ನ ನೋಡಿ ವಿಲನ್ ಗ್ಯಾಂಗರ್ಗೆ ತುಂಬಾನೇ ಬೇಜಾರಾಗುತ್ತೆ ಇಷ್ಟಕ್ಕೋಸ್ಕರ ನಾವು ಅಷ್ಟೊಂದೆಲ್ಲ ಕಷ್ಟ ಪಟ್ವಾ ಅಂತ ಹಾಗೆ ಸಡನ್ ಆಗಿ ಏನೋ ಒಂದು ಕ್ರಿಯೇಚರ್ ಬಂದು ಅವರನ್ನ ಅಟ್ಯಾಕ್ ಮಾಡುತ್ತೆ ಮತ್ತೆ ಈ ಕಡೆ ಒಬ್ಬ ಆ ಕ್ರಿಯೇಚರ್ ಗೆ ಶೂಟ್ ಮಾಡ್ತಾ ಇರ್ತಾನೆ ನೋಡಿದ್ರೆ ಅದಕ್ಕೆ ಏನೂ ಆಗೋದಿಲ್ಲ ಮತ್ತೆ ಈ ಕಡೆ ಗನ್ನಿಂದ ಫೈರ್ ಮಾಡ್ತಿರ್ತಾನಲ್ಲ ಅವನ್ ಮೇಲೂ ಕೂಡ ಅಟ್ಯಾಕ್ ಮಾಡುತ್ತೆ ಪಕ್ಕದಲ್ಲಿರೋ ಅದನ್ನ ಹಿಡ್ಕೊಂಡು ಆ ಸಮಾಧಿ ಪೆಟ್ಟಿಗೆ ಒಳಗಡೆನೆ ಕಟ್ ಹಾಕ್ಬಿಡ್ತಾನೆ ಸ್ವಲ್ಪ ಸಮಯ ಆದ್ಮೇಲೆ ಆ ಸಮಾಧಿ ಪೆಟ್ಟಿಗೆಗೆ ಹೋಗ್ತಾ ಇದ್ದಾಗ ಆ ಕ್ರಿಯೇಚರ್ ಬಸ್ ಮಾ ಆಗ್ಬಿಡುತ್ತೆ ಈ ಕಡೆ ಹೀರೋ ಮತ್ತೆ ಅವನ ಫ್ರೆಂಡ್ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಬಂದಿರ್ತಾರೆ ಮತ್ತೆ ಮರುದಿನ ಬಳಿ ಬರ್ತಾ ಇರ್ಬೇಕಾದ್ರೆ ಮಚ್ಚ ನಮ್ಮ ಹತ್ರ ಇದ್ದಿದ್ದು ಸ್ವಲ್ಪನೇ ಹಣ ಅದರಿಂದ ನಮ್ಮ ಗುರುಗಳಿಗೆ ಏನೇನ್ ತಗೋಬೇಕೋ ಅದನ್ನ ತಗೋದಿಕ್ ಆಗಲ್ಲ ಅಂತ ಹೇಳ್ತಾನೆ ಮತ್ತೆ ನೆನೆ ಆ ವಿಲನ್ ಗಳು ಮಾಡಿರಲ್ಲ ಆತರ ಬೇರೆ ಬೇರೆ ಸಮಾಧಿ ಪೆಟ್ಟಿಗೆಗಳನ್ನ ಓಪನ್ ಮಾಡಿ ಅದರೊಳಗೆ ಇರೋ ಚಿನ್ನಗಳನ್ನ ಇರೋ ಆಭರಣಗಳನ್ನ ನಾವು ಎತ್ಕೊಬಿಟ್ರೆ ಬಿಟ್ರೆ ಅಷ್ಟು ಆಭರಣ ನಮ್ದಾಗುತ್ತೆ ತುಂಬಾನೇ ದುಡ್ಡು ಮಾಡಬಹುದು ಅಂತ ಹೀರೋಗೆ ಹೇಳ್ತಾನೆ ಈ ಕಡೆ ಹೀರೋಗೆ ಕೋಪ ಬರುತ್ತೆ ಆತರ ಕೆಲ್ಸ ಎಲ್ಲಾ ನಾನ್ ಮಾಡೋದಿಲ್ಲ ನಿನ್ನೆ ನೀನ್ ಹೇಳ್ದೆ ಅಂತ ಆ ಮಾರ್ಕೆಟ್ ಗೆ ನಾನ್ ಬಂದಿದ್ದು ನಾನು ಯಾವ್ದೇ ಕಾರಣಕ್ಕೂ ಗುರುಗಳು ಹೇಳ್ಕೊಟ್ಟ ವಿದ್ಯೆಯನ್ನ ಮಿಸ್ಯೂಸ್ ಮಾಡ್ಕೊಡಲ್ಲ ಎಷ್ಟೇ ಕಷ್ಟ ಆದ್ರೂ ಸರಿನೇ ಮತ್ತೆ ಹಾಗೆ ಹೇಳ್ಕೊಂಡು ಗುರುವಿನ ಮನೆ ಹತ್ರ ಬರ್ತಾನೆ ನೋಡಿದ್ರೆ ಆ ಗುರು ಯಾರಪ್ಪ ನೀನು ಅಂತ ಒಮ್ಮನೆ ಕೇಳ್ತಾನೆ ಹೀರೋನ ಗುರುವಿಗೆ ಮರುವಿನ ಕಾಯಿಲೆ ಇರುತ್ತೆ ಅದನ್ನ ಸರಿಪಡಿಸಬೇಕು ಅಂತಾನೆ ಅವರು ಆ ದುಡ್ಡನ್ನ ಅರೇಂಜ್ ಮಾಡ್ತಾ ಇರ್ತಾರೆ ಅದಕ್ಕೆ ಅನ್ಸುತ್ತೆ ಸಿಕ್ಕ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಹೀರೋನ ಫ್ರೆಂಡ್ ಬಾಯಲ್ಲಿ ಏನೋ ಒಂಥರ ಪೈಪ್ ಅನ್ನ ಇಟ್ಕೊಂಡಿರ್ತಾನೆ ಇದನ್ನ ಹೀರೋ ನೋಡಿ ಏ ಅದನ್ನ ಎಲ್ಲಿಂದ ತಗೋ ಬಂದೆ ಅಂತ ಕೇಳ್ತಾನೆ ಮಚ್ಚ ನೆನೆ ಆ ಬಾಕ್ಸ್ ಓಪನ್ ಮಾಡಿದ್ರಲ್ಲ ಆ ಒಳಗೆ ಒಳಗಿತ್ತು ಚೆನ್ನಾಗಿದೆ ಅಲ್ಲ ಯಾವುದಕ್ಕೆ ಇರ್ಲಿ ಅಂತ ಸುಮ್ನೆ ಎತ್ಕೊಂಡೆ ಇದರಿಂದ ಏನ್ ಮಾಡೋಕ್ಕಾಗುತ್ತೆ ಮಚ್ಚ ಅಂತ ಅವನ ಕೈಗೆ ಕೊಟ್ಟು ಹೇಳ್ತಾನೆ ಅದನ್ನ ಹೀರೋ ಸೂಕ್ಷ್ಮವಾಗಿ ನೋಡ್ತಾನೆ ನೋಡಿದ್ರೆ ಇದು ತುಂಬಾ ವರ್ಷದ ಹಳೆಯದು ದೊಡ್ಡ ದೊಡ್ಡ ರಾಜರು ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಆ ಪೇಪರಿನ ತುದಿಯಲ್ಲಿ ಚಿಕ್ಕದಾಗಿ ಏನನ್ನು ಬರ್ದಿರ್ತಾರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಏನೋ ಒಂಥರ ಮ್ಯಾಪ್ ತರ ಇದೆ ಸತ್ತು ಹೋದ ರಾಜನ ಸಮಾಧಿ ಪೆಟ್ಟಿಗೆ ಎಲ್ಲಿದೆ ಅಂತ ಆ ಮ್ಯಾಪ್ ಅಲ್ಲಿರುತ್ತೆ ಇರುತ್ತೆ ಇಂದ ಹೀರೋ ಎಂಟ್ರಿ ಕೊಟ್ಟು ಆ ಮ್ಯಾಪ್ ಅನ್ನ ತಗೊಂಡು ಹೋಗ್ತಾ ಇರ್ತಾಳೆ ಅಂದ್ರೆ ಆ ಮ್ಯಾಪ್ ಅನ್ನ ಕತ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ ಇದನ್ನ ನೋಡಿದ ಫ್ರೆಂಡ್ ಏ ನಿಂತ್ಕೊ ನಿಂತ್ಕೊಂಡು ನಿಂತ್ಕೊಂಡು ಯಾರ ಮನೆಗೆ ಬಂದು ಏನನ್ನ ತಗೊಂಡು ಹೋಗ್ತಿದ್ಯಾ ಅದು ನಮ್ದು ಸುಮ್ನೆ ಅದನ್ನ ಇಲ್ಲಿ ಕೊಟ್ಬಿಟ್ಟು ಇಲ್ಲಿಂದ ಜೀವಂತವಾಗಿ ಅಂತ ಹೇಳ್ತಾನೆ ನೋಡಿದ್ರೆ ಅವನ್ಗೆ ತಗೋ ತಗೋ ಅಂತ ಹೇಳಿ ಚೆನ್ನಾಗಿ ಹೊಡೆದು ಮಲಗಿಸ್ತಾಳೆ ಈ ಕಡೆ ಹೀರೋ ಬಂದು ನೋಡು ನನಗೆ ಹುಡುಗಿರ ಹತ್ರ ಫೈಟ್ ಮಾಡೋಕೆಲ್ಲ ಇಷ್ಟ ಇಲ್ಲ ಇವಾಗ ಫೈಟ್ ಮಾಡೋದಕ್ಕೆ ನಂಗೆ ಮೂಡ್ ಕೂಡ ಇಲ್ಲ ಆ ಮ್ಯಾಪ್ ನಮ್ದು ಅದನ್ನ ನಮ್ ಕೈಗೆ ಕೊಟ್ಬಿಟ್ಟು ಇಲ್ಲಿಂದ ಅಂತ ಹೇಳಿದ್ರೆ ಹೀರೋಗೂ ಕೂಡ ಎರಡು ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಳಕೆ ಟ್ರೈ ಮಾಡ್ತಾಳೆ ಹೊರಗಡೆ ನೋಡಿದ್ರೆ ಆ ವಿಲನ್ ಗ್ಯಾಂಗ್ ಅಲ್ಲಿ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ನಿಂತಿರುತ್ತೆ ಈ ಕಡೆ ಒಬ್ಳು ಗನ್ನನ್ನ ಪಾಯಿಂಟ್ ಮಾಡಿ ಅವಳಿಗೆ ಸುಮ್ನೆ ಆ ಮ್ಯಾಪ್ ಅನ್ನ ಈ ಕಡೆಗೆ ಕೊಟ್ಬಿಡು ನಿನ್ನ ಜೀವ ಉಳಿಸ್ಕೊ ಅಂತ ಹೇಳ್ತಾರೆ ಈ ಕಡೆ ನಮ್ಮ ಹೀರೋಯಿನ್ ತುಂಬಾನೇ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ ಅಲ್ಲಿದ್ದ ಅಷ್ಟು ವಿಲನ್ ಗ್ಯಾಂಗ್ ಗ್ಯಾಂಗಿಗೆ ತಗೋ ತಗೋ ಅಂತ ಎಲ್ಲರಿಗೂ ಕೂಡ ಹೊಡಿತಾ ಇದ್ದಾಳೆ ಅವ್ರ ಅಷ್ಟು ಜನ ಇದ್ರು ಕೂಡ ಇವಳು ಒಬ್ಬಳು ಇದ್ರು ಕೂಡ ಅವ್ರತ್ರ ಫೈಟ್ ಮಾಡ್ತಾ ಇದ್ದಾಳೆ ಕೊನೆಗೆ ವಿಲನ್ ಗ್ಯಾಂಗ್ ಅವರು ಗನ್ನನ್ನು ಪಾಯಿಂಟ್ ಮಾಡಿ ಹೀರೋಯಿನ್ ನ ಲಾಕ್ ಮಾಡಿ ಬಿಡ್ತಾರೆ ಹಾಗೆ ಹೀರೋಯಿನ್ ಕಣ್ಣನ್ನ ನೋಡ್ಬೇಕಾದ್ರೆ ಅವಳ ಕಣ್ಣಿನ ಕಲೆ ಬೇರೆ ಇರೋದನ್ನ ನೋಡಿ ಓ ನೀನು ಕಾಡಲ್ಲೇ ವಾಸ ಮಾಡ್ಕೊಂಡು ವಿದ್ಯೆವನ್ನ ಕಲಿತಿರ್ತಾರಲ್ಲ ಆ ಜನಗಾಕಿ ಸೇರಿದವಳ ಅಂತ ಕೇಳಿ ಮತ್ತೆ ನಿನ್ನ ಕಣ್ಣನ್ನ ಯಾರು ಕಣ್ಣಿಟ್ಟು ನೋಡಿದ್ರೆ ಅವ್ರು ಹುಚ್ಚರಾಗಿ ಬಿಡ್ತಾರಂತೆ ನಿಜಾನ ನಿಮಗೆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಬರುತ್ತಂತೆ ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ ಹಾಗೆ ಹಿಂದೆಯಿಂದ ಆ ಮ್ಯಾಪ್ ಅನ್ನು ಕೇಳಿದ್ರೆ ಹೀರೋಯಿನ್ ಆ ಮ್ಯಾಪ್ ಯಾರಿಗೂ ಸಿಗ್ಬಾರ್ದು ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು ಅದನ್ನ ಭಸ್ಮ ಮಾಡಿ ಬಿಡ್ತಾಳೆ ಇದನ್ನ ನೋಡಿ ಗ್ಯಾಂಗ್ ಗ್ಯಾಂಗೂರ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅವಳನ್ನ ಅಲ್ಲೇ ಸುಟ್ಟು ಅಂತ ನೋಡ್ತಾರೆ ಆದ್ರೆ ಅದು ಆಗೋದಿಲ್ಲ ಯಾಕಂದ್ರೆ ಮ್ಯಾಪ್ ಅನ್ನ ನೋಡಿರೋದು ಹೀರೋಯಿನ್ ಅಲ್ವಾ ಅವಳು ಕೂಡ ಅದನ್ನೇ ಹೇಳ್ತಾಳೆ ನಿಮ್ಮ ಕೈಯಲ್ಲಿ ನನ್ನನ್ನ ಸಾಯಿಸೋದಿಕ್ಕಾಗಲ್ಲ ಯಾಕೆಂದ್ರೆ ಆ ಮ್ಯಾಪ್ ಅನ್ನ ನಾನು ಒಬ್ಬಳೆ ಪೂರ್ತಿಯಾಗಿ ಓದಿರೋದು ಮತ್ತೆ ಅಷ್ಟೇ ಅಲ್ಲ ಆ ರಾಜನ ಸಮಾಧಿ ಪೆಟ್ಟಿಗೆ ಎಲ್ಲಿದೆ ಅಂತ ನನಗೆ ಮಾತ್ರನೇ ಗೊತ್ತಿರೋದು ಅಂತ ಹೇಳ್ತಾಳೆ ಇದನ್ನ ಕೇಳಿಸಿಕೊಂಡ ಬಿಲ್ಲ ಗ್ಯಾಂಗ್ ಅವರು ಹಾ ಸರಿ ಸರಿ ಲವ್ ಇವಳನ್ನ ಎತ್ಕೊಂಡು ಗಾಡಿಗೆ ಹಾಕಿ ಅಂತ ಹೇಳ್ತಾನೆ ಮತ್ತೆ ಆ ಒಳಗೆ ಇದ್ದ ಹೀರೋ ಮತ್ತೆ ಹೀರೋನ ಫ್ರೆಂಡ್ ಅನ್ನು ಗಾಡಿಗೆ ಹಾಕಿ ಅಂತ ಹೇಳ್ತಾನೆ ಮತ್ತೆ ಹಾಗೆ ಎಲ್ಲರೂ ಸೇರ್ಕೊಂಡು ಆ ಪೆಟ್ಟಿಗೆಯನ್ನ ಹುಡುಕೋಕೆ ಅಂತ ಹೋಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಮುಂದೆ ಹೋಗೋದಕ್ಕೆ ದಾರಿನೇ ಇರೋದಿಲ್ಲ ಆಗ ಹೀರೋನ ಮತ್ತೆ ಅವನ ಫ್ರೆಂಡ್ ಅನ್ನ ಕರೆದು ಹೇಯ್ ನಿನ್ನ ಮಂತ್ರಶಕ್ತಿಯನ್ನು ಯೂಸ್ ಮಾಡಿ ಅಲ್ಲಿಗೆ ಹೇಗೆ ಹೋಗೋದು ನೋಡು ಅಂತ ಹೇಳ್ತಾನೆ ಅದಕ್ಕೆ ಹೀರೋ ಇಲ್ಲ ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ವಿಲ್ಲನ್ ಗ್ಯಾಂಗ್ ಅಲ್ಲಿದ್ದ ಒಬ್ಬ ಅವರ ಕಾಲಿನ ಪಕ್ಕಕ್ಕೆ ಗನ್ನಿಂದ ಫೈರ್ ಮಾಡಿ ಾನೆ ಈ ಕಡೆ ಹೀರೋಯಿನ್ ಕೂಡ ಈ ಜಾಗದಿಂದ ಅಕ್ಕಪಕ್ಕನೆ ಅಲ್ಲಿಗೆ ಹೋಗೋದಿಕ್ಕೆ ದಾರಿ ಇರೋದು ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆ ಹೀರೋ ಮತ್ತೆ ಅವನ ಫ್ರೆಂಡ್ ಕಾಲತ್ರ ಫೈರ್ ಮಾಡಿ ಈಗಲಾದ್ರೂ ಹೇಳ್ತೀರಾ ಇಲ್ಲ ಕೆಳಗೆ ಬಿದ್ದು ಸಾಯ್ತೀರಾ ಅಂತ ಕೇಳ್ತಾನೆ ಈಗ ಹೀರೋಗೆ ಬೇರೆ ದಾರಿನೇ ಇರೋದಿಲ್ಲ ಅವನ ಮಂತ್ರ ಶಕ್ತಿಯನ್ನು ಯೂಸ್ ಮಾಡಿ ಆ ದಾರಿಗೆ ಹೇಗೆ ಹೋಗೋದು ಅಂತ ನೋಡ್ತಾ ಇರ್ತಾನೆ ಮತ್ತೆ ಈ ಕಡೆ ನೋಡಿದ್ರೆ ಹೀರೋ ತನ್ನ ಮಂತ್ರ ಶಕ್ತಿಯನ್ನು ಯೂಸ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪಕ್ಕದಲ್ಲಿ ಅವನ ಫ್ರೆಂಡ್ ಕೆಳಗೆ ಬಿದ್ದು ಹೋಗ್ತಾನೆ ಅಷ್ಟೇ ಇನ್ನ ಅವನ ಕತೆ ಮುಗಿತು ಅಂತ ನೋಡ್ತಾ ಇರ್ಬೇಕಾದ್ರೆ ಆ ಬಳ್ಳಿಗಳಿಗೆ ಸಿಗಕೊಂಡು ಅಲ್ಲಿ ನೇತಾಡ್ತಾ ಇರ್ತಾನೆ ಮತ್ತೆ ಆ ಪೆಟ್ಟಿಗೆ ಇದ್ದ ಜಾಗಕ್ಕೆ ಹೋಗೋದಕ್ಕೆ ಅಲ್ಲಿಂದನೇ ದಾರಿ ಇರುತ್ತೆ ಅದು ಅವರಿಗೆ ಆಗ ಗೊತ್ತಾಗುತ್ತೆ ಈಗ ಎಲ್ಲರೂ ಅಲ್ಲಿಗೆ ಬಂದು ನೋಡ್ತಾರೆ ಮುಂದೆ ಏನು ಒಂಥರ ಡೋರ್ ಇರುತ್ತೆ ಅದನ್ನ ಓಪನ್ ಮಾಡಬೇಕು ಅಂದ್ರೆ ಅವರಿಗೆ ಒಂದು ಕೀ ಬೇಕು ಈ ಕಡೆ ಹೀರೋಯನ್ ಹೀರೋ ಹತ್ರ ಬಂದು ನಿನ್ನ ಹತ್ರ ಇದ್ದ ಗೋಲ್ಡನ್ ದಿಕ್ಸೂಜಿಯನ್ನು ಕೊಡು ಅಂತ ಕೇಳ್ತಾಳೆ ಸರಿ ಅಂತ ಅದನ್ನ ಕೊಟ್ರೆ ಅದನ್ನ ಹಿಡಿದು ಓಪನ್ ಮಾಡ್ತಾಳೆ ಹೀರೋಯಿನ್ಗೂ ಸ್ವಲ್ಪ ವಿಷಯಗಳು ಇದ್ರ ಬಗ್ಗೆ ಗೊತ್ತಿದೆ ಅಂತ ಕಾಣಿಸುತ್ತೆ ಹಾಗೆ ಎಲ್ಲರೂ ಕೂಡ ಒಳಗಡೆ ಹೋಗಿ ನೋಡಿದ್ರೆ ವಿಚಿತ್ರ ವಿಚಿತ್ರವಾದ ಡ್ರಾಯಿಂಗ್ಸ್ ಎಲ್ಲಾ ಅಲ್ಲಿ ಬರ್ತಿರ್ತಾರೆ ಮತ್ತೆ ವಿಲನ್ ಗೆ ಇವಳಿಂದ ಇನ್ನ ನಮಗೆ ಯಾವ ಕೆಲಸ ಕೂಡ ಇಲ್ಲ ಅಂತ ಅವಳನ್ನ ಹಾಗೆ ಶೂಟ್ ಮಾಡ್ತಾನೆ ಈ ಕಡೆ ಹೀರೋಯಿನ್ ಸ್ವಲ್ಪದ್ರಲ್ಲೇ ಬಚಾವ್ ಆಗ್ತಾಳೆ ಹಾಗೆ ತಿರುಗಿ ವಿಲನ್ ಅನ್ನ ನೋಡಿದ್ರೆ ಅವನು ಬೇರೆಯವರಿಗೆ ಕತ್ತಿಯನ್ನು ತೋರಿಸಿ ವಾರ್ನಿಂಗ್ ಅನ್ನು ಕೊಡ್ತಾ ಇರ್ತಾನೆ ಮತ್ತೆ ಪಕ್ಕದಲ್ಲಿ ಇದನ್ನ ಹೀರೋಯಿನ್ ಗುರಾಯಿಸಿ ನೋಡ್ತಾಳೆ ನೋಡಿದ್ರೆ ಅವನು ಇದ್ದಕ್ಕಿದ್ದಂಗೆ ನಗ್ತಾ ಇದ್ದಾನೆ ಹಾಗೆ ಇನ್ನೂ ಜೋರಾಗಿ ನಕ್ಕೊಂಡು ಬಾಸ್ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ಅಲ್ವಾ ಈ ಹುಡುಗಿ ಶಾರ್ಪ್ ಇದ್ದಾಳೆ ನಮ್ಮ ಕೆಲ್ಸಕ್ಕೆ ಬರ್ತಾಳೆ ಅಂತ ಇವಳನ್ನ ಸಾಯಿಸ್ಬೇಡಿ ಹೀಗೆ ಬಿಡಿ ಅಂತ ಹೇಳ್ತಾನೆ ಹಾಗೆ ಅದನ್ನ ಹೇಳ್ಬೇಕಾದ್ರೂ ಕೂಡ ತುಂಬಾನೇ ನಗ್ತಾ ಇರ್ತಾನೆ ಈ ಕಡೆ ಆ ವಿಲನ್ ಒಂದು ಕಲ್ಲನ್ನ ಅವನಿಗೆ ಹೊಡೆದು ಅವನನ್ನ ನಾರ್ಮಲ್ ಮಾಡ್ತಾನೆ ಮತ್ತೆ ಆ ಗುಹೆ ಒಳಗಡೆ ಎಲ್ಲರೂ ಕೂಡ ಇನ್ನು ಡೀಪ್ ಆಗಿ ಹೋಗಿ ನೋಡ್ತಾರೆ ನೋಡಿದ್ರೆ ವಿಚಿತ್ರ ವಿಚಿತ್ರವಾಗಿ ಅವರಿಗೆ ಏನೇನು ಕಾಣ್ತಾ ಇರುತ್ತೆ ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಮಗುವಿನ ಹಾಗೆ ಗೊಂಬೆಗಳ ಇರುತ್ತೆ ಅದನ್ನ ಯಾರೋ ಒಬ್ಬ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾನೆ ಹಿಂದೆಯಿಂದ ಲೋ ಅದನ್ನ ಮುಟ್ಬಿಡ ಅದು ಜೀವಂತವಾಗಿರುವ ಮಕ್ಕಳು ಕೆಲವು ವರ್ಷದ ಹಿಂದೆ ಈ ಮಕ್ಕಳನ್ನ ಹೀಗೆ ಸ್ಟ್ಯಾಚು ಮಾಡಿಬಿಟ್ಟಿದ್ದಾರೆ ಅದನ್ನ ಮುಟ್ಟಿದ್ರೆ ಅಟ್ಯಾಕ್ ಮಾಡುತ್ತೆ ಅಂತ ತುಂಬಾನೇ ಹೇಳ್ತಾನೆ ಮತ್ತೆ ಎಲ್ಲರಿಗು ಅದನ್ನ ನೋಡಿ ಭಯ ಆಗ್ತಾ ಇರುತ್ತೆ ಈ ಕಡೆ ಹೀರೋ ಹೀರೋಯಿನ್ ಅನ್ನ ಸಪರೇಟ್ ಆಗಿ ಕರೆದು ನನಗೆ ನಿನ್ನ ಟ್ರಿಕ್ಸ್ ಎಲ್ಲ ಗೊತ್ತಾಗಿದೆ ಆ ವ್ಯಕ್ತಿ ನಿನ್ನ ಕಣ್ಗಳನ್ನ ನೋಡಿ ನಗ್ತಾ ಇರ್ಲಿಲ್ಲ ನಿನ್ನ ಕೈಯಲ್ಲಿದ್ದ ಪೌಡರ್ ಗಳನ್ನ ನೋಡಿ ನಗ್ತಾ ಇದ್ದ ಹೌದು ಅಲ್ವಾ ಅಂತ ಕೇಳ್ತಾನೆ ಇದಕ್ಕೆ ಹೀರೋಯಿನ್ ಶಾಕ್ ಆಗೋಗ್ತಾಳೆ ಮತ್ತೆ ಆ ವಿಷಯಗಳನ್ನ ಹೀರೋ ಯಾರಿಗೂ ಕೂಡ ಹೇಳ್ಕೊಳ್ಳೋದಿಲ್ಲ ಈ ಕಡೆ ಆ ಗುಹೆಯಲ್ಲಿ ಒಂದು ಗುಂಡಿ ತರ ಇರುತ್ತೆ ಹೋಗಿ ನೋಡಿದ್ರೆ ತುಂಬಾನೇ ಮನುಷ್ಯರ ಮೂಳೆಗಳು ಅಲ್ಲಿ ಬಿದ್ದಿರುತ್ತೆ ಹಾಗೆ ಅದನ್ನೇ ನೋಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಮಗುವಿನ ಗೊಂಬೆಗಳು ಇರುತ್ತಲ್ಲ ಅದಕ್ಕೆಲ್ಲ ಜೀವ ಬಂದ್ಬಿಡುತ್ತೆ ಎಲ್ಲವೂ ಕೂಡ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಮಗುವಿನ ಗೊಂಬೆ ತರ ಅಲ್ಲಿದ್ದ ಎಲ್ಲವೂ ಕೂಡ ಮಾಯ ಆಗ್ತವೆ ಈ ಕಡೆ ಎಲ್ಲರೂ ಕೂಡ ಹೀರೋನ ಫ್ರೆಂಡ್ ಅನ್ನೇ ನೋಡ್ತಾ ಇರ್ತಾರೆ ಅವನಿಗೆ ತುಂಬಾನೇ ಭಯ ಆಗಿ ಮಚ್ಚ ಯಾಕೆ ಮುಚ್ಚ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅವ್ನ ಹಿಂದೆ ಹಿಂದಾನೆ ಆ ಮಗು ಅವನ ಹಿಂದೆ ಹತ್ಕೊಂಡು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ನಿಂತಿರುತ್ತೆ ಹಾಗೆ ನೋಡ್ತಾ ನೋಡ್ತಾ ತುಂಬಾನೇ ಮಗು ತರ ಇದ್ದ ಗೊಂಬೆಗಳು ಅವರನ್ನ ಅಟ್ಯಾಕ್ ಮಾಡ್ತವೆ ಅವ್ರ ಹತ್ರ ಇದ್ದಾರೆ ಗನ್ನ ತಗೊಂಡು ಫೈರ್ ಮಾಡ್ತಾರೆ ಅವ್ರ ಹತ್ರ ಇದ್ದ ಕತ್ತಿಯನ್ನ ತಗೊಂಡು ಬೀಸ್ತಾರೆ ಆದ್ರೆ ಅದಕ್ಕೆ ಏನು ಕೂಡ ಆಗೋದಿಲ್ಲ ಈ ಕಡೆ ಹೀರೋಯಿನ್ಗೆ ಸ್ವಲ್ಪ ಡೌಟ್ ಬರುತ್ತೆ ಹಾಗೆ ಒಂದು ಕತ್ತಿಯನ್ನ ತಗೊಂಡು ಅವಳ ಬೆಳ್ಳ ಕಟ್ ಮಾಡ್ಕೊಂಡು ನೋಡ್ತಾಳೆ ಅದೆಲ್ಲ ಅವರ ಇಲ್ಯೂಷನ್ ಅಷ್ಟೇ ಅಲ್ಲಿ ಯಾವ್ದೇ ರೀತಿ ಮಗುವಿನ ಗೊಂಬೆಗಳು ಅವರನ್ನ ಅಟ್ಯಾಕ್ ಮಾಡಿರೋದಿಲ್ಲ ಮತ್ತೆ ಈ ವಿಷಯ ಹೀರೋಯಿನ್ ಹೀರೋಗೂ ಕೂಡ ತಿಳಿಸ್ತಾಳೆ ಮತ್ತೆ ಹೀರೋನ್ ಹೀರೋಗೆ ಹೇಳ್ತಾಳೆ ಎಲ್ಲರ ಕೂಡ ಈ ತರ ಕಟ್ ಮಾಡಿದ್ರೆ ಅವ್ರು ಆ ಇಲ್ಯೂಷನ್ ಇಂದ ಹೊರಗೆ ಬರ್ತಾರೆ ಅಂತ ಹೀರೋ ಕೂಡ ಸರಿ ಅಂತ ಹೇಳಿ ಎಲ್ಲರ ಆ ಭ್ರಮೆಯಿಂದ ಹೊರಗೆ ಬರ್ಲಿ ಅಂತ ಅವರ ಕೈಯನ್ನ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ತಾ ಬರ್ತಾ ಇರ್ತಾನೆ ಅಂದ್ರೆ ಸ್ವಲ್ಪ ಬ್ಲಡ್ ಬರೋ ರೀತಿ ಮಾತ್ರ ಕಟ್ ಮಾಡ್ತಾನೆ ಅಷ್ಟೇ ಹಾಗೆ ಹೀರೋ ಮತ್ತೆ ಅವನ ಫ್ರೆಂಡ್ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇದನ್ನ ಹೀರೋನ್ ಕೂಡ ನೋಟಿಸ್ ಮಾಡ್ತಾಳೆ ಹೋದ್ರೆ ಹೋಗ್ಲಿ ಬಿಡು ಅಂತ ಸುಮ್ನೆ ಆಗೋಗ್ತಾಳ ಮತ್ತೆ ಈ ಕಡೆ ವಿಲನ್ ಗ್ಯಾಂಗ್ ಅವ್ರಿಗೆ ಹೀರೋ ಮತ್ತೆ ಅವನ ಫ್ರೆಂಡ್ ತಪ್ಪಿಸ್ಕೊಂಡಿರುವ ವಿಷಯ ಗೊತ್ತಾಗುತ್ತೆ ತುಂಬಾನೇ ಕೋಪ ಬರುತ್ತೆ ಯಾಕಂದ್ರೆ ಅವರು ಮುಂದೆ ಮುಂದೆ ಹೋಗ್ಬೇಕು ಅಂತಂದ್ರೆ ಹೀರೋನ ಹೆಲ್ಪ್ ತುಂಬಾನೇ ಬೇಕಿರುತ್ತೆ ಅವ್ರಿಗೆ ಹಾಗೆ ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಬಂದು ಒಬ್ಬನ ಗೆ ಕೈ ಆಗ್ತಾನೆ ಈ ಕಡೆ ಬ್ಯಾಗ್ ಹಾಕೊಂಡಿರೋನ್ಗೆ ಗೊತ್ತಾಗಿ ತುಂಬಾನೇ ಕೋಪ ಬರುತ್ತೆ ಯಾಕೋ ಬ್ಯಾಗ್ ಗಳಿಗೆ ಕೈ ಇಟ್ಟೆ ಅಂತ ಕೇಳಿದ್ರೆ ಗಾಯ ಆಗಿತ್ತು ಬ್ಯಾಂಡೇಜ್ ಎತ್ಕೊಳ್ಳೋದಕ್ಕೆ ಕೈ ಆಗದೆ ಅಂತ ಹೇಳ್ತಾನೆ ಈ ಕಡೆ ಇವನ ಬ್ಯಾಗ್ ಅಲ್ಲಿ ಏನನ್ನ ಿದ್ದಾನೆ ಅಂತ ಅನ್ಸುತ್ತೆ ಅದಕ್ಕೆ ಇಷ್ಟು ಒಂದು ಸೇಫ್ ಮಾಡ್ತಾ ಇದ್ದಾನೆ ಈ ಕಡೆ ಹೀರೋ ಮತ್ತೆ ಅವನ ಫ್ರೆಂಡ್ ವಿಲನ್ ಗ್ಯಾಂಗಿನಿಂದ ತಪ್ಪಿಸ್ಕೊಂಡು ಈ ಕಡೆ ಬರ್ತಾ ಇರ್ತಾರೆ ಅಲ್ವಾ ಮಚ್ಚ ಹೇಗೋ ಅವರಿಂದ ತಪ್ಪಿಸ್ಕೊಬಿಟ್ವಿ ಬಿಟ್ವಿ ಈಗ ಹೇಗೋ ಬೇರೆ ಕಡೆ ಹೋಗೋದು ಅಂತ ಕೇಳ್ಬೇಕಾದ್ರೆ ಹಾಗೆ ಮುಂದೆ ಹೋಗ್ತಾ ತುಪುಕ್ ಅಂತ ಹೇಳಿ ಕೆಳಗೆ ಬಿದ್ದೋಗ್ತಾರೆ ಮೇಲೆ ಎದ್ದು ನೋಡಿದ್ರೆ ಆ ವಿಲನ್ ಗ್ಯಾಂಗ್ ಅವರೇ ಇದ್ದಾರೆ ಆ ಗ್ಯಾಂಗಲ್ಲಿ ಒಬ್ಳು ಲೇಡಿ ಇರ್ತಾರೆ ಆ ಫ್ರೆಂಡ್ ಗೆ ಕಪಾಲಕ್ ಒಂದು ಹೊಡೆದ್ಬಿಟ್ಟು ಅವಳ ಕತ್ ಹತ್ರ ಕತ್ತಿಯನ್ನ ಇಟ್ಟು ಇನ್ನೊಂದ್ ಸತಿ ತಪ್ಪಿಸ್ಕೊಡೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ನಿನ್ನ ತಲೆಯನ್ನೇ ತೆಗೆದು ಬಿಡ್ತೀನಿ ಅಂತ ಹೆದರಿಸಿ ಅಲ್ಲಿಂದ ಮತ್ತೆ ಅದನ್ನ ಹುಡ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಹಾಗೆ ಆ ಗುಹೆಯನ್ನ ಒಂದ್ ಕಡೆಯಿಂದ ನೋಡ್ಕೊಂಡು ಬರ್ಬೇಕಾದ್ರೆ ಆ ಗ್ಯಾಂಗಲ್ಲಿ ಅಲ್ಲಿ ಒಬ್ಬ ಲೇಡಿ ಹೀರೋಯಿನ್ ಹತ್ರ ನಮಗೆ ಅಂದ್ರೆ ಸ್ವಲ್ಪ ಹಣ ಬೇಕು ಅದಕ್ಕೆ ನಾವು ಈ ತರ ಎಲ್ಲಾ ಮಾಡ್ತಾ ಇದೀವಿ ನೀನ್ ಯಾವ ಕೆಲ್ಸಕ್ಕಾಗಿ ಇದನ್ನ ಮಾಡ್ತಾ ಇದೆ ಅಂತ ಕೇಳಿದ್ರೆ ಹೀರೋಯಿನ್ ಏನು ಹೇಳದೆ ಅಲ್ಲಿಂದ ಹೊರಟ್ ಬಿಡ್ತಾಳೆ ಮತ್ತೆ ಹಾಗೆ ಬರ್ತಾ ಬರ್ತಾ ಎಲ್ಲರೂ ಒಂದು ಖಾಲಿ ರೂಮಿನ ಜಾಗಕ್ಕೆ ಬರ್ತಾರೆ ನೋಡಿದ್ರೆ ಒಂದು ದೊಡ್ಡ ಚಿಪ್ಸ್ ಬಾಕ್ಸ್ ತರ ಇದೆ ಮುಂದೆ ನೋಡಿದ್ರೆ ಮನುಷ್ಯರ ರೀತಿನೇ ಸ್ಟ್ಯಾಚು ಗಳಿದೆ ಈ ಕಡೆ ಹೀರೋ ಮೇಲೆಲ್ಲ ನೋಡ್ರೆ ಒಂದು ಡ್ರ್ಯಾಗನ್ ರೀತಿ ಸ್ಟ್ಯಾಚು ಅಲ್ಲಿದೆ ಹೀರೋನ ಫ್ರೆಂಡ್ ಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಮತ್ತೆ ಏನು ಮಚ್ಚು ಇಷ್ಟು ಭಯಂಕರವಾಗಿದೆಯಲ್ಲ ಈ ಪ್ಲೇಸ್ ಬಾಯ್ಲಿಂದ ಹೋಡೋಣ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಇವರ ಪಕ್ಕದಲ್ಲಿ ಒಂದು ಸ್ಟ್ಯಾಚು ಇರುತ್ತೆ ಆ ಸ್ಟ್ಯಾಚು ನ ಕೈಯಲ್ಲಿ ಒಂದು ಕೀ ತರ ಇರುತ್ತೆ ಹೀರೋನ ಫ್ರೆಂಡ್ ಅದನ್ನ ತಗೊಳ್ಳೋಣ ಅಂತ ಹೋಗಿ ಟಚ್ ಮಾಡಿದ್ರೆ ಅವ್ರು ಬಂದ ದಾರಿ ಕ್ಲೋಸ್ ಆಗ್ಬಿಡುತ್ತೆ ಮತ್ತೆ ಅಷ್ಟೇ ಅಲ್ಲ ಅವ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಯಾವ ಜಾಗ ಇರುತ್ತೆ ಅದೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಮತ್ತೆ ಅವ್ರ ಮುಂದೆ ಒಂದು ಚೆಸ್ತರ ಬೋರ್ಡ್ ಇತ್ತಲ್ಲ ಅದು ಮೇಲೆ ಕೇಳುತ್ತೆ ಸಫಲ್ ಆಗುತ್ತೆ ಹೀರೋ ಎಲ್ಲರಿಗೂ ಹೇಳ್ತಾನೆ ಇದ್ರ ಬಗ್ಗೆ ಗೊತ್ತು ನಾನು ಇದ್ರ ಬಗ್ಗೆ ಓದಿದ್ದೀನಿ ನಾವು ಇದನ್ನ ಕರೆಕ್ಟ್ ಆಗಿ ಜೋಡಿಸಿದ್ರೆ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾವ್ದಾರ ಒಂದು ಟ್ರಾಪ್ ಅಲ್ಲಿ ನಾವು ಸಿಗಾಗುತ್ತೀವಿ ಅಂತ ಹೇಳ್ತಾನೆ ಇದನ್ನ ಕೇಳಿದ ವಿಲನ್ ಗ್ಯಾಂಗ್ ಅಲ್ಲಿ ಒಬ್ಬ ಇರ್ತಾನೆ ಇಲ್ಲಿ ಕೂದಲು ಬಿಟ್ಕೊಂಡಿದ್ದಾನೆಲ್ಲ ನೋಡಿ ತಮ್ಮ ಈ ವಿಷಯನ ಚಿಕ್ಕ ವಯಸ್ಸಲ್ಲೇ ಓದ್ ಬಿಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನನಗ್ ಗೊತ್ತು ಈಗ ನಾನು ಈ ಕಲ್ಲುಗಳನ್ನ ಸಾಲ್ವ್ ಮಾಡ್ತೀನಿ ನೋಡು ಅಂತ ಹೋಗಿ ಸಾಲ್ವ್ ಮಾಡ್ತಾ ಇರ್ತಾನೆ ನೋಡಿದ್ರೆ ಇವನ್ ಗೊತ್ತೋ ಇಲ್ವೋ ಸುಮ್ನೆ ಗೋಸ್ಕರ ಅಲ್ಲಿಗೆ ಹೋಗಿರ್ತಾನೆ ಮತ್ತೆ ಇವನು ಯಾವ್ದೋ ಕಲ್ಲುಗಳನ್ನ ಜೋಡಿಸಿ ಪ್ರೆಸ್ ಮಾಡ್ತಾನೆ ಒಂದು ಡೋರ್ ಮಾತ್ರ ಓಪನ್ ಆಗುತ್ತೆ ಈ ಕಡೆ ಹೀರೋಗೆ ಕನ್ಫ್ಯೂಸ್ ಆಗುತ್ತೆ ಇಲ್ವಲ್ಲ ಇದು ಇಷ್ಟು ಈಸಿ ಆಗಿ ಓಪನ್ ಆಗಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ನೋಡಿದ್ರೆ ಆ ಓಪನ್ ಆದ ಡೋರಿನ ಒಂದು ಡ್ರ್ಯಾಗನ್ ಆಚೆ ಬಂದು ಎಲ್ಲರನ್ನು ಕೂಡ ಅಟ್ಯಾಕ್ ಮಾಡುತ್ತೆ ಎಲ್ಲರೂ ಕೂಡ ಒಂದೊಂದು ಕಡೆ ಓಡೋಗ್ತಾ ಇರ್ತಾರೆ ಆ ವಿಲನ್ ಗ್ಯಾಂಗ್ ಎಲ್ಲ ಕೂಡ ಅದ್ರ ಮೇಲೆ ಫೈರ್ ಮಾಡಿದ್ರೆ ಅದಕ್ಕೆ ಏನು ಕೂಡ ಆಗ್ತಾ ಇರೋದಿಲ್ಲ ಮತ್ತೆ ಈ ಕಡೆ ಆ ಡ್ರ್ಯಾಗನ್ ಆ ವಿಲನ್ ಅನ್ನ ಇನ್ನೇನ್ ಸಾಯಿಸಬೇಕು ಅನ್ನೋಷ್ಟ್ರಲ್ಲಿ ಯಾರೋ ಒಬ್ಬ ಬಂದು ಆ ವಿಲನ್ ಅನ್ನ ಕಾಪಾಡಿ ಅವನ ಜೀವವನ್ನೇ ಕೊಡ್ತಾನೆ ಇಲ್ಲಿ ಮಾಡ್ತಾ ಇರೋದೆ ಕಳ್ ಕೆಲ್ಸ ಅದ್ರಲ್ಲೂ ಅವನ ಬಾಸ್ ಅನ್ನ ಎಷ್ಟು ಸಿನ್ಸಿಯರ್ ಆಗಿ ಕಾಪಾಡಿದಾನೆ ನೋಡಿ ಈ ಕಡೆ ಯಾರಿಗೂ ಕೂಡ ಆ ಡ್ರ್ಯಾಗನ್ ಅನ್ನ ಹೇಗ್ ಕಂಟ್ರೋಲ್ ಮಾಡೋದು ಆ ಡ್ರಾಗನ್ ಇಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತೆ ಈ ಕಡೆ ಹೀರೋಯಿನ್ ಅದಕ್ಕೆ ತುಂಬಾನೇ ಆಟ ಆಡಿಸ್ತಾ ಇರ್ತಾಳೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಅದಕ್ಕೆ ತುಂಬಾನೇ ಸುಸ್ತು ಮಾಡಿಸ್ತಾ ಇರ್ತಾಳೆ ಕೊನೆಗೆ ಅವಳು ಕೂಡ ತುಂಬಾನೇ ಸುಸ್ತಾಗ್ಬಿಡ್ತಾಳೆ ಇನ್ನೇನ್ ಅವರ ಕತೆ ಎಲ್ಲ ಮುಗಿತು ಅನ್ನೋ ಅಷ್ಟರಲ್ಲಿ ಹೀರೋ ಆ ಪಸಲ್ ಗಳನ್ನೆಲ್ಲ ಸಾಲ್ವ್ ಮಾಡಿ ಪ್ರೆಸ್ ಮಾಡ್ತಾನೆ ನೋಡಿದ್ರೆ ಒಂದು ಡೋರ್ ಓಪನ್ ಆಗುತ್ತೆ ಎಲ್ಲರೂ ಕೂಡ ಆ ಡೋರ್ ನ ಮುಖಾಂತರ ಹೊರಗಡೆ ಹೋಗ್ತಾರೆ ಹೀರೋಯಿನ್ ಮಾತ್ರ ಒಳಗಡೆ ಸಿಕ್ಕಾಕೋ ಬಿಡ್ತಾಳೆ ಹೀರೋ ಹೇಗೋ ಕಷ್ಟ ಪಟ್ಟು ಅವಳನ್ನು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ನೋಡಿದ್ರೆ ಈಗ ಬೇರೆ ಜಾಗಕ್ಕೆ ಬಂದಿದ್ದಾರೆ ಮತ್ತೆ ಈ ಕಡೆ ನೋಡಿದ್ರೆ ಆ ಜಾಗದಲ್ಲಿ ಒಂದು ನದಿ ತರ ಇದೆ ಅದನ್ನ ಕ್ರಾಸ್ ಮಾಡಿದ್ರೆ ಅವ್ರು ಬೇರೆ ಜಾಗಕ್ಕೆ ಹೋಗೋದಿಕ್ಕೆ ಸಾಧ್ಯ ಮತ್ತೆ ಅವರಿಗೆ ಯಾವುದೇ ರೀತಿ ಬೋಟ್ ಇರೋದಿಲ್ಲ ಪಕ್ಕದಲ್ಲಿ ನೋಡಿದ್ರೆ ಶವದ ಪೆಟ್ಟಿಗೆಗಳು ಇರುತ್ತೆ ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ಅದನ್ನ ಯೂಸ್ ಮಾಡಿ ಅಲ್ಲಿಂದ ಹೊರಡೋದಕ್ಕೆ ನೋಡ್ತಾರೆ ಹಾಗೆ ಒಂದು ಬಾಕ್ಸ್ ಅಲ್ಲಿ ಇಬ್ಬಿಬ್ರು ಅಂತ ಕೂತ್ಕೊತಾ ಇರ್ತಾರೆ ಈ ಕಡೆ ಹೀರೋ ಮತ್ತೆ ಹೀರೋಯಿನ್ ಒಂದು ಬಾಕ್ಸ್ ಅಲ್ಲಿ ಕೂತ್ಕೋತಾರೆ ಹೀರೋ ಸಹ ಆ ಲೇಡಿ ವಿಲನ್ ಹೇಳಿದ ಮಾತನ್ನೇ ಹೀರೋಯಿನ್ ಗೆ ಕೇಳ್ತಾನೆ ವಿಲನ್ ಆಗಿ ಅಂಗರ ಏನೋ ದುಡ್ಡಿಗೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದಾರೆ ಆದ್ರೆ ನೀನ್ ಯಾಕೆ ಈ ಕೆಲಸವನ್ನ ಮಾಡ್ತಾ ಇದೀಯ ಅಂತ ಕೇಳ್ತಾನೆ ಮತ್ತೆ ನಾನ್ ನೋಡಿದ ಪ್ರಕಾರ ನೀನ್ ಯಾವ್ದೇ ರೀತಿ ಮಂತ್ರ ಶಕ್ತಿಯನ್ನ ಯೂಸ್ ಮಾಡ್ತಾ ಇಲ್ಲ ಬರೀ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆಯಾ ನಿನ್ನ ಕೈಯಲ್ಲಿದ್ದ ಪೌಡರ್ ಇಂದ ಅವನನ್ನ ಹುಚ್ಚಿನ ತರ ನಗಸ್ತಾ ಇದ್ದೆ ಮತ್ತೆ ಯಾವ್ದೋ ಪಾಸ್ಪುರಸ್ ಅನ್ನ ಯೂಸ್ ಮಾಡಿ ಆ ಪೇಪರ್ ಅನ್ನ ಸುಟ್ಟಾಕ್ದೆ ಮತ್ತೆ ಯಾಕೆ ಕೆಲಸಗಳನ್ನ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಈಗ್ಲೂ ಸಹ ಹೀರೋಯಿನ್ ಏನು ಹೇಳದೆ ಸುಮ್ನೆ ಇರ್ತಾಳೆ ಈ ಕಡೆ ಹೀರೋನ ಫ್ರೆಂಡ್ ಸುಮ್ನೆ ಇರ್ತಾನೆ ಬೇರೆ ಬೋಟ್ ಅಲ್ಲಿ ಬರ್ತಾ ಇರ್ತಾನೆ ನೋಡಿದ್ರೆ ವಿಲನ್ ಗ್ಯಾಂಗ್ ಅಲ್ಲಿ ಒಬ್ಬಳು ಲೇಡಿ ವಿಲನ್ ಇರ್ತಾಳೆ ಗೊತ್ತಾ ಅವಳ ಕಾಲನ್ನೇ ನೋಡ್ಕೊಂಡು ಏನ್ ಕಾಲ್ ಗುರು ಈ ತರ ಇದೆ ಅಂತ ನೋಡ್ತಾ ಇರ್ತಾನೆ ಪಕ್ಕದಲ್ಲಿ ಅವನ ಗಂಡನೇ ಇರ್ತಾನೆ ಹಾಗೆ ಫ್ರೆಂಡ್ ಸೈಲೆಂಟ್ ಆಗಿ ಬಿಡ್ತಾನೆ ಮತ್ತೆ ನದಿಯನ್ನ ನೋಡಿದ್ರೆ ಯಾರೊಬ್ರು ಮುಳುಗ್ತಾ ಇದ್ದಾರೆ ಅವರ ತಲೆ ಮೇಲಿದೆ ಅಂತ ನದಿಗೆ ಬೀಳ್ತಾನೆ ಈ ಕಡೆ ಹೀರೋಯಿನ್ ಕೂಡ ಅವನನ್ನ ಕಾಪಾಡೋದಕ್ಕೆ ಅಂತ ನದಿಗೆ ಬೀಳ್ತಾಳೆ ಇಲ್ಲಿ ನೋಡಿದ್ರೆ ನೂರಾರು ಜನ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಕಟ್ಟಾಕಿ ಸಾಯಿಸಿರ್ತಾರೆ ಮತ್ತೆ ಹಾಗೆ ಮೇಲಿಂದ ಹೀರೋ ತನ್ನ ಫ್ರೆಂಡ್ ಅನ್ನ ಕಾಪಾಡೋದಕ್ಕೆ ಅಂತ ಕೈಯನ್ನ ಕೊಟ್ಟು ಎಳಿತಾ ಇರ್ತಾನೆ ಆದ್ರೆ ಅವನ ಕಾಲಲ್ಲಿ ಏನೋ ಒಂದು ಚೈನ್ ತರ ಕಚ್ಕೊ ಬಿಟ್ಟಿರುತ್ತೆ ಅದು ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ ಈ ಕಡೆ ಹೀರೋಯಿನ್ ಒಳಗೆ ಹೋಗಿ ಅವನನ್ನ ಕಾಪಾಡಬೇಕು ಅಂತ ಆ ಚೈನ್ ಅನ್ನ ಓಪನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ ಇದೇ ಸಮಯಕ್ಕೆ ಅಲ್ಲಿ ಜೀವಂತವಾಗಿ ಶವ ಆಗಿದ್ದ ಹೆಣ್ಣಿನ ಶವಗಳು ಅವ್ರ ದೇಹ ಬಿಟ್ಟು ಬೇರೆ ಯಾವುದೋ ಒಂಥರ ಕ್ರಿಯೇಚರ್ ಆಗಿ ಕ್ರಿಯೇಟ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಈ ಕಡೆ ವಿಲ್ಲನ್ ಗ್ಯಾಂಗ್ ಅವರು ಅದನ್ನ ತಡಿಬೇಕು ಅಂತ ನೋಡ್ತಾರೆ ನೋಡಿದ್ರೆ ಸಾವಿರಾರು ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಮತ್ತೆ ಈ ಕಡೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಹೀರೋ ಮತ್ತೆ ಅವನ ಫ್ರೆಂಡ್ ಅನ್ನ ಕರ್ಕೊಂಡು ಬಂದು ಬೇರೆ ಕಡೆ ಬರ್ತಾ ಇರ್ತಾನೆ ನೋಡಿದ್ರೆ ಆ ಕ್ರಿಯೇಚರ್ ಗಳು ಇವರನ್ನ ಬಿಡೋದಾಗಿ ಕಾಣ್ತಾನೆ ಇವ್ರ ಹಿಂದೆನೆ ಬರ್ತಾ ಇದೆ ಹಾಗೆ ಆ ವಿಲನ್ ಅಲ್ಲಿ ಒಬ್ಬ ಕೂದ್ಲು ಬಿಟ್ಕೊಂಡಿರ್ತಾನಲ್ಲ ಅವನು ಏನನ್ನು ನೋಡಿದ್ರೆ ಅಲ್ಲಿ ಒಂದು ಡೋರ್ ಬಂದು ಕ್ಲೋಸ್ ಆಗಿ ಬಿಡುತ್ತೆ ಇದು ಒಂದೇ ಕೆಲಸ ಅನ್ಸುತ್ತೆ ಅವನು ಕರೆಕ್ಟ್ ಆಗಿ ಮಾಡಿರೋದು ಮತ್ತೆ ಹಾಗೆ ಆ ಪ್ಲೇಸ್ ಅನ್ನ ಬಿಟ್ಟು ಬೇರೆ ಗೆ ಬರ್ತಾ ಇರ್ತಾರೆ ನೋಡಿದ್ರೆ ಅವರು ಹುಡುಕ್ತಾ ಇರೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ ಹೊಡೆದ್ವಲ್ ಜಾಗ್ ಪಡ ಅಂತ ಹೇಳಿ ಅಲ್ಲಿದ ಎಲ್ಲಾ ಆಭರಣಗಳನ್ನ ಎತ್ತಿ ಬ್ಯಾಗ್ ಗಳಿಗೆ ಆಗೋ ಇರ್ತಾರೆ ಈ ಕಡೆ ಹೀರೋ ಮಾತ್ರ ಏನೇನೋ ಒಂದು ವಿಚಿತ್ರವಾದ ಡ್ರಾಯಿಂಗ್ ಅನ್ನೇ ನೋಡ್ತಾ ಇರ್ತಾನೆ ಹೀರೋಯ್ನ್ ಅವನ ಹತ್ರ ಬಂದು ನಾನು ಈ ಕೆಲಸ ಎಲ್ಲಾ ಮಾಡ್ತಾ ಇರೋದು ನನ್ನ ಕಣ್ ಈ ಕಲರ್ ಇರೋದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಹೀರೋ ನಾನು ಅದನ್ನ ಯಾವಾಗ್ಲೂ ಕಂಡಿಡಿದೆ ಮತ್ತೆ ಇದನ್ನೆಲ್ಲ ನೀನು ನಿನ್ನ ಜೊತೆ ಇರೋ ಜನರು ಯಾರು ಕೂಡ ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಹೀರೋಯಿನ್ ಕೂಡ ಶಾಕ್ ಆಗಿ ಹೌದು ನಿನಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ ನೀನು ಅವ್ರ ಜೊತೆ ಇರೋದ್ರಿಂದ ಅವ್ರು ನಿನ್ನ ಒಂದ್ ನೋಡ್ತಾರೆ ಮತ್ತೆ ಯಾರು ಕೂಡ ನಿನ್ನ ಮಾತಾಡ್ಸೋದಕ್ಕೆ ಇಷ್ಟ ಪಡ್ತಾ ಇರೋದಿಲ್ಲ ಹಾಗೆ ಇದನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ ನೀನ್ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ ಹೀರೋಯಿನ್ ಕೂಡ ಹೌದು ಅಂತ ಹೇಳ್ತಾಳೆ ಮತ್ತೆ ವಿಲನ್ ಗ್ಯಾಂಗ್ ಅಲ್ಲಿ ಒಬ್ಬ ಕೂರ್ಲು ಬಿಟ್ಕೊಂಡಿರ್ತಾನೆ ಅಲ್ವಾ ಅವ್ನ್ ನೋಡಿದ್ರೆ ಒಂದು ಜಾರ್ ಅನ್ನ ತಿರುಗಿಸ್ತಾನೆ ನೋಡಿದ್ರೆ ಏನೋ ಲಿಫ್ಟ್ ಮೇಲೆ ಬರ್ತಾ ಇರುತ್ತೆ ಮೇನ್ ವಿಲನ್ ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಸಿಕ್ತು ನಮಗೆ ಆ ಪೆಟ್ಟಿಗೆ ಸಿಕ್ತು ಅಂತ ಹೋಗಿ ನೋಡಿದ್ರೆ ತುಂಬಾನೇ ಲಾಕ್ ಗಳಿದೆ ಅದನ್ನೆಲ್ಲ ಓಪನ್ ಮಾಡಿ ನೋಡಿದ್ರೆ ಒಂದು ಬುಕ್ ಸಿಗುತ್ತೆ ಹೀರೋಗೆ ಇದು ಗೊತ್ತಾಗುತ್ತೆ ಇವೆಲ್ಲ ಒಂದು ಟ್ರಾಪ್ ನಾವು ಟ್ರಾಪ್ ಅಲ್ಲಿ ಸಿಗಾಕೊಂಡಿರ್ತೀವಿ ಅಂತ ಹೇಳ್ತಾನೆ ಮತ್ತೆ ಸಡನ್ ಆಗಿ ಆ ಪ್ಲೇಸ್ ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಳ್ತಾ ಇರ್ತಾರೆ ಹಾಗೆ ನೋಡ್ತಾ ಇದ್ರೆ ವಿಲನ್ ಗ್ಯಾಂಗ್ ಅಲ್ಲಿ ಒಬ್ಬ ಕೂರ್ಲು ಬಿಟ್ಕೊಂಡಿರ್ತಾನೆ ಗೊತ್ತಾ ಅವನು ಮತ್ತೆ ಇನ್ನ ಇಬ್ರು ಒಂದು ಕಡೆ ಇರ್ತಾರೆ ವಿಲನ್ ಮತ್ತೆ ಹೀರೋನ ಗ್ಯಾಂಗೋರು ಒಂದ್ ಕಡೆ ಇರ್ತಾರೆ ಅವರ ಎರಡು ಸೈಡ್ ಅಲ್ಲಿ ಏನೋ ಒಂಥರ ಬಟನ್ ತರ ಇರುತ್ತೆ ಅದನ್ನ ಅವರ ಆಪೋಸಿಟ್ ಅಲ್ಲಿರೋರು ಸಾಯ್ತಾರೆ ಈ ಕಡೆ ಅದನ್ನ ಬಿಟ್ಕೊಂಡಿರೋ ದಯವಿಟ್ಟು ಮಾಡ್ಬೇಡ ಅಂತ ಹೇಳ್ತಾ ಅವನೇ ಅದನ್ನ ಪ್ರೆಸ್ ಮಾಡಿ ಬಿಡ್ತಾನೆ ನೋಡಿದ್ರೆ ಶೇಕ್ ಆಗ್ತಿರೋದೆಲ್ಲ ನಿಂತೋಗುತ್ತೆ ಆಪೋಸಿಟ್ ಅಲ್ಲಿ ಇರೋರು ಈಗ ಸಾಯ್ಬೇಕಲ್ವಾ ಬೇರೆ ಕಡೆಯಿಂದಾನೆ ಸಕ್ ಬಾಣ ಬಂದು ಈ ಕಡೆ ಕೂಲ್ ಬಿಟ್ಟಿರೋನ ಮತ್ತೆ ಅಲ್ಲಿ ಇಬ್ರು ಇರ್ತಾರಲ್ಲ ಅವರೇ ಸತ್ ಹೋಗ್ತಾರೆ ಯಾರು ಆ ಬಟನ್ ಅನ್ನ ಪ್ರೆಸ್ ಮಾಡಿರ್ತಾರೆ ಅವರೇ ಅಲ್ಲಿ ಸತ್ತಿರ್ತಾರೆ ಮತ್ತೆ ಅಲ್ಲಿ ಭೂಕಂಪ ತರ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಳ್ತಾ ಇರ್ತಾರೆ ಮತ್ತೆ ಹಾಗೆ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕಳುಗಳ ಬೀಳ್ತಾ ಇರುತ್ತೆ ಅದರ ಮಧ್ಯ ಅಲ್ಲಿ ಒಬ್ಳು ಲೇಡಿ ವಿಲನ್ ಇರ್ತಾಳಲ್ಲ ಅವಳ ಗಂಡ ಸಿಗಾಕೋ ಎಲ್ಲರೂ ಕೂಡ ಆ ಕಲ್ಲನ್ನ ಎತ್ತೋಕೆ ಟ್ರೈ ಮಾಡ್ತಾರೆ ಯಾರು ಕೂಡ ಆ ಕಲ್ಲನ್ನ ಎತ್ತೋದಕ್ಕೆ ಆಗೋದಿಲ್ಲ ಅವನ ಮಧ್ಯದಲ್ಲೇ ಸಿಗೋ ಬಿಟ್ಟಿರ್ತಾನೆ ಈ ಕಡೆ ಒಂದು ಬ್ಯಾಗ್ ಹಾಕೊಂಡಿರ್ತಾನಲ್ಲ ಅವನ ಬ್ಯಾಗ್ ಇಂದ ಏನು ಕೆಳಗಡೆ ಬೀಳುತ್ತೆ ಅವನ ಬ್ಯಾಗ್ ಕೆಳಗೆ ಬಿದ್ದು ಒಂದು ಚಿಕ್ಕ ಮಗುವಿನ ತಲೆ ಸಿಗುತ್ತೆ ಇದನ್ನ ಬೇರೆಯವ್ ನೋಡ್ಬಿಡ್ತಾನೆ ಅವರಿಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅವನ ಕಥೆಯನ್ನೇ ಮುಗಿಸ್ಬಿಡ್ತಾನೆ ಈಗ ಹೇಗೋ ಎಲ್ಲರೂ ಕೂಡ ಅಲ್ಲಿಂದ ತಪ್ಪಿಸ್ಕೋತಾರೆ ಹೀರೋನ ಗ್ಯಾಂಗ್ ಒಂದ್ ಕಡೆ ವಿಲನ್ ಗ್ಯಾಂಗ್ ಒಂದ್ ಕಡೆ ತಪ್ಪಿಸ್ಕೋತಾರೆ ಈ ಕಡೆ ಹೀರೋ ಇದ್ರ ಜಾಗದಲ್ಲಿ ಸ್ವಲ್ಪ ಮುಂದೆ ಹೋಗ್ತಾರೆ ಇರ್ತಾನೆ ನೋಡಿದ್ರೆ ಯಾವುದೋ ಒಂದು ಹುಡುಗಿ ಸ್ಟ್ಯಾಚು ಇರುತ್ತೆ ಹೀರೋ ಫ್ರೆಂಡ್ ಯಾರು ಮಚ ಇದು ಅಂತ ಕೇಳ್ತಾ ಇರಬೇಕಾದ್ರೆ ಹೀರೋ ಇಲ್ಲಿದ್ದ ರಾಜನ ಹೆಂಡತಿ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಆ ಜಾಗಕ್ಕೆ ಹಿಂದೆಯಿಂದ ಆ ವಿಲನ್ ಗ್ಯಾಂಗ್ ಅವರು ಕೂಡ ಬರ್ತಾರೆ ಮತ್ತೆ ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂತ ಹೀರೋ ಸ್ಟಾರ್ಟಿಂಗ್ ಒಂದು ಡ್ರಾಯಿಂಗ್ ಅನ್ನ ನೋಡ್ತಾ ಇರ್ತಾನೆ ಅಲ್ವಾ ಆ ಡ್ರಾಯಿಂಗ್ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೇಗೆ ಹೋಗೋದು ಅಂತ ಹೇಳಿರ್ತಾರೆ ಮತ್ತೆ ಇವರು ಕೂಡ ಹಾಗೆ ಆ ಕೊಕ್ಕೆ ನೆಸ್ದು ಅಲ್ಲಿಂದ ಹೋಗ್ತಾರೆ ಮತ್ತೆ ಹಾಗೆ ಒಳಗಡೆ ಹೋಗ್ತಾ ಇದ್ದಾಗ ಹೀರೋ ಹತ್ರ ಒಂದು ಗೋಲ್ಡನ್ ದಿಕ್ಸೂಜಿ ಇರುತ್ತೆ ಅಲ್ವಾ ಅದು ಒಂದ್ ಕಡೆಯಿಂದ ಏನು ಒಂದ್ ಕಡೆ ತಿರುತ್ತಾ ಇರುತ್ತೆ ಹೀರೋಯಿನ್ ಮುಂದೆ ಎಲ್ಲರೂ ಟ್ರಾಪ್ ಇದೆ ಅಂತ ಹೇಳಿ ಒಂದು ಕಲ್ಲನ್ನ ಮುಂದೆ ಹಾಕಿ ನೋಡ್ತಾಳೆ ಅಲ್ಲಿ ಯಾವುದೇ ರೀತಿ ಟ್ರಾಪ್ ಕೂಡ ಇರೋದಿಲ್ಲ ಮತ್ತೆ ಹಾಗೆ ಹೀರೋ ಕೂಡ ಒಳಗಡೆ ಬರ್ತಾನೆ ನೋಡಿದ್ರೆ ಅವನ ತಲೆ ಮೇಲೆ ಏನೋ ಒಂದು ನೀರ್ ತರ ಇರುತ್ತೆ ಈ ಜಾಗದಲ್ಲಿ ಹೇಗೆ ನೀರ್ ಬರ್ತಾ ಇದೆ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿ ಇದ್ರೂ ಕೂಡ ಹೇಳ್ತಾನೆ ವಿಲನ ಗ್ಯಾಂಗರು ಮೊದಲು ಮುಂದೆ ಇರೋ ಬಾಕ್ಸ್ ಅನ್ನು ಓಪನ್ ಮಾಡು ಅದೆಲ್ಲ ನಮಗೆ ಬೇಡ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಹೀರೋ ಕೂಡ ಆ ಪೆಟ್ಟಿಗೆ ಹತ್ರ ಹೋಗಿ ನಿಂತ್ಕೋತಾನೆ ನೋಡಿದ್ರೆ ಇದಕ್ಕೆ ಎಂಟು ಹಳ್ಳಗಳು ಅಲ್ಲಿ ಆಗೋಗುತ್ತೆ ಅದನ್ನೆಲ್ಲ ಕನೆಕ್ಟ್ ಮಾಡಿ ನೋಡಿದ್ರೆ ಅವರು ಸ್ಟಾರ್ಟಿಂಗ್ ಇಂದ ಏನೆಲ್ಲ ಕಷ್ಟಪಟ್ಟು ಬಂದಿರ್ತಾರಲ್ಲ ಅದೇ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಿಕ್ ಮಕ್ಕಳು ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಆ ಡ್ರ್ಯಾಗನ್ ಅಟ್ಯಾಕ್ ಮಾಡಿದ್ದು ಮತ್ತೆ ನೀರಲ್ಲಿ ಆ ಶವಗಳ ಅಟ್ಯಾಕ್ ಮಾಡಿದ್ದು ಈ ತರ ಎಲ್ಲಾ ಕಷ್ಟಗಳನ್ನು ಒಟ್ಟಿಗೆ ಗುಡ್ಸಿದ್ರೆ ನಮಗೆ ಒಂದು ಕ್ಲೂ ಸಿಗುತ್ತೆ ಮತ್ತೆ ಆ ಕ್ಲೂ ಅನ್ನ ನಾವು ಯೂಸ್ ಮಾಡಿ ಈ ಶವದ ಪೆಟ್ಟಿಗೆ ಕೀ ಅನ್ನ ನಾವು ತಗೋಬಹುದು ಅಂತ ಹೀರೋ ಹೇಳ್ತಾನೆ ಮತ್ತೆ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಕ್ಲೂ ಗಳನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಎಲ್ಲರಿಗೂ ಕೂಡ ಒಂದು ಕೀ ತರ ಸಿಗುತ್ತೆ ಇಟ್ಟು ಮುಂದೆ ಹೋಗಿ ಆ ಶವದ ಪೆಟ್ಟಿಗೆ ಹತ್ರ ಇರ್ತಾರೆ ನೋಡಿದ್ರೆ ಅದು ಓಪನ್ ಆಗಿ ಎಲ್ಲರೂ ಕೂಡ ಚುಚ್ಕೋ ಬಿಡುತ್ತೆ ಇದು ಕೂಡ ಒಂದು ಟ್ರಾಪ್ ಆಗಿರುತ್ತೆ ಈ ಕಡೆ ಹೀರೋನ್ ಒಂದು ಕತ್ತಿಯನ್ನು ಬಿಸಾಕಿ ಆ ಟ್ರಾಪ್ ಅನ್ನ ಸ್ಟಾಪ್ ಮಾಡ್ತಾಳೆ ಮತ್ತೆ ಈ ಕಡೆ ನೋಡಿದ್ರೆ ಆ ವಿಲನ್ ಒಬ್ಬ ಬ್ಯಾಗ್ ಇಂದ ತನ್ನ ಮಗುವನ್ನ ತೆಗೆದು ಅಲ್ಲಿ ಮೇಲಿರ್ತಾನೆ ಇದನ್ನ ನೋಡಿದವರೆಲ್ಲ ಯಾಕೋ ಈ ಮಗುವನ್ನ ಈಗ ಇಲ್ಲಿರ್ತಿದೆ ಅಂತ ಕೇಳ್ತಾರೆ ಇವಾಗ್ಲೇ ಒಂದು ಕತೆ ಹೇಳ್ತಾನೆ ನೋಡಿ ಆ ಜಾಗದಲ್ಲಿ ಒಬ್ಬ ರಾಜ ಇರ್ತಾನೆ ಅಲ್ವಾ ಅವನ ಹೆಂಡತಿ ಅದೇ ಮುಂದೆ ಒಂದು ದೊಡ್ಡ ಸ್ಟ್ಯಾಚು ಇರುತ್ತಲ್ಲ ಅವಳೆ ಅವಳು ಏನೋ ಒಂದು ಕಾಯಿಲೆಯಿಂದ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಸತ್ ಹೋಗಿರ್ತಾಳೆ ರಾಜ ಯಾವ್ದೋ ಶಕ್ತಿಯನ್ನೆಲ್ಲ ಯೂಸ್ ಮಾಡಿ ಅವಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂದಿರ್ತಾನೆ ಅಂದ್ರೆ ಜೀವಂತವಾಗಿ ಕರ್ಕೊಂಡ್ ಬಂದಿರ್ತಾನೆ ಹೀಗೆ ನನ್ನ ಸತ್ತ ಮಗು ಕೂಡ ಜೀವಂತವಾಗಿ ಬರ್ಬೋದು ಅಂತ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಇದನ್ನ ಕೇಳಿದ ಅಲ್ಲಿ ಏ ಅವೆಲ್ಲ ಆಗಲ್ಲ ಕಣೋ ಅದೆಲ್ಲ ಸುಳ್ಳು ಸತ್ತೋರ್ ಯಾವತ್ತು ಬದುಕ್ ಬರಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಅವನು ಅದನ್ನ ಕೇಳೋದೇ ಇಲ್ಲ 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 ನನ್ನ ಮಗುವನ್ನ ಜೀವಂತವಾಗಿ ಕರ್ಕೊಂಡು ಬಂದೇ ಬರ್ತೇನೆ ಅಂತ ಅವ್ರಿಗೆಲ್ಲ ಹೇಳ್ತಾ ಇರ್ತಾನೆ ಅಷ್ಟೇ ಅಲ್ಲ ನಾನು ಇಲ್ಲಿ ಯಾರಿದ್ದಾರೆ ಎಲ್ಲರ ನರಬಲಿಯನ್ನು ಕೊಟ್ಟು ನನ್ನ ಮಗುವನ್ನ ವಾಪಸ್ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಹಾಗೆ ಅವನು ವಿಲನ ಗ್ಯಾಂಗ್ ಅಲ್ಲಿ ಇದ್ದ ಒಬ್ಬನಿಗೆ ತಲೆ ಮೇಲೆ ಹಾಗೆ ಒಂದು ಒಡಿತಾನೆ ನೋಡಿ ಅವನ ರಕ್ತ ಕೆಳಗೆ ಬೀಳುತ್ತೆ ನೋಡಿದ್ರೆ ಕೆಳಗಡೆ ಸುಮಾರು ಸೋಲ್ಜರ್ಸ್ ಗಳಿದ್ದಾರೆ ಅವರ ಮೇಲೆ ಬೀಳುತ್ತೆ ಬಿದ್ದ ತಕ್ಷಣ ಒಂದು ಹುಳ ಅಂತ ಕಾಣಿಸುತ್ತೆ ಅಲ್ಲಿಂದ ಮೇಲೆ ಬರುತ್ತೆ ಹಾಗೆ ಮೇಲೆ ಬಂದು ಅವನು ಅಲ್ಲಿ ಇಟ್ಟಿದ್ದ ಆ ಮಗುವಿನ ಹತ್ರ ಹೋಗುತ್ತೆ ಇವನಿಗೆ ನೋಡಿದ್ರೆ ಇಲ್ಲಿ ಅಲ್ಲಿ ಆ ಮಗು ಮತ್ತೆ ವಾಪಸ್ ಬಂದಿರೋ ಹಾಗೆ ಕಾಣಿಸುತ್ತೆ ಹಾಗೆ ಅದನ್ನ ಎತ್ಕೊಂಡು ತುಂಬಾ ಸಂತೋಷ ಪಡ್ತಾ ಇರ್ತಾನೆ ಆ ಒಳಗಿದ್ದ ಆ ಹುಳ ಇವನನ್ನ ಕಚ್ಚಿ ಇವನ ಕಥೆಯನ್ನೇ ಮುಗಿಸ್ಬಿಡುತ್ತೆ ಈಗ ಈ ಕಡೆ ನೋಡಿದ್ರೆ ಕೆಳಗಿದ ಸೋಲ್ಜರ್ಸ್ ಎಲ್ಲ ಮೇಲೆ ಬಂದು ಇವರನ್ನೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವರು ಕೂಡ ತುಂಬಾನೇ ಫೈಟ್ ಮಾಡ್ತಾರೆ ಇವರ ಹತ್ರ ಇದ್ದ ಗನ್ಗಳನ್ನೆಲ್ಲ ಯೂಸ್ ಮಾಡಿ ಅವರ ಮೇಲೆ ಫೈರ್ ಮಾಡಿದ್ರೆ ಅವರಿಗೆ ಏನು ಕೂಡ ಆಗ್ತಾ ಇರೋದಿಲ್ಲ ಹಾಗೆ ಫೈಟ್ ಮಾಡ್ತಾ ಇರಬೇಕಾದ್ರೆ ಹಿಂದೆಯಿಂದ ಯಾರೋ ಸೋಲ್ಜರ್ ತರ ಇದ್ದವನು ಇವನನ್ನ ಕತ್ತಿಯಿಂದ ಚುಚ್ಚೋದಕ್ಕೆ ಅಂತ ಬರ್ತಾನೆ ಅಲ್ಲಿದ್ದ ಲೇಡಿ ವಿಲನ್ ಬಂದು ಅವಳ ಪ್ರಾಣವನ್ನ ಕೊಟ್ಟು ಇವನನ್ನ ಕಾಪಾಡ್ತಾಳೆ ಮತ್ತೆ ಈ ಕಡೆ ನೋಡಿದ್ರೆ ಅವರ ಗ್ಯಾಂಗ್ ಇದ್ದ ಒಬ್ಬನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ ಆ ಸೋಲ್ಜರ್ಸ್ ತರ ಇರೋರು ತುಂಬಾನೇ ಹಿಂಸೆ ಕೊಡ್ತಿರ್ತಾನೆ ಆದ್ರೂ ಕೂಡ ಅವನು ಬಸ್ ಇಲ್ಲಿಂದ ಹುಡುಗಿ ಬಸ್ ಇಲ್ಲಿಂದ ಓಡುಗೆ ಅಂತ ಕಿರ್ಚ್ಕೊಂಡು ಹೇಳ್ತಾನೆ ಈ ಕಡೆ ವಿಲನ್ ಗೆ ತುಂಬಾನೇ ಕೋಪ ಬರುತ್ತೆ ಒಂದು ಕತ್ತಿಯನ್ನ ತಗೊಂಡು ಅವ್ರನ್ನೆಲ್ಲ ಒಂದು ಕೈ ನೋಡ್ಕೊತೀನಿ ಅಂತ ಹೋಗಿ ಫೈಟ್ ಮಾಡ್ತಾನೆ ಆದ್ರೆ ಅವರು ಇವನಿಗಿಂತ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಅವನಿಗೆ ಎಷ್ಟೇ ಹೊಡೆದ್ರು ಕೂಡ ಇವರಿಗೆ ಏನು ಕೂಡ ಆಗ್ತಾ ಇರೋದಿಲ್ಲ ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ಹೀರೋ ಮತ್ತೆ ಹೀರೋಯಿನ್ ಮತ್ತೆ ಅವನ ಫ್ರೆಂಡ್ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ ಈ ಕಡೆ ಒಳಗೆ ವಿಲನ್ ಮಾತ್ರ ಸಿಕ್ಕಾಕೋ ಬಿಡ್ತಾನೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಅವನ ಹತ್ರ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಅವನು ಕೂಡ ಸತ್ತೋಗ್ತಾನೆ ಅಲ್ಲಿಂದ ಅಷ್ಟು ಸೋಲ್ಜರ್ಸ್ ಹುಳಗಳು ಕೂಡ ಸಾಯಿಸಿ ಹಾಗೆ ಇಲ್ಲಿಂದ ಹೀರೋ ಮತ್ತೆ ಹೀರೋಯಿನ್ ಅವನ ಫ್ರೆಂಡ್ ಅಲ್ಲಿಂದ ತಪ್ಪಿಸ್ಕೊಂಡು ಇವರಿದ್ದ ಜಾಗಕ್ಕೆ ವಾಪಸ್ ಬರ್ತಾರೆ ಬರ್ಬೇಕಾದ್ರೆ ಹೀರೋ ನ ಫ್ರೆಂಡ್ ಕೇಳ್ತಾನೆ ನೀನು ಬಂದ ಕೆಲ್ಸ ಆಗ್ಲಿಲ್ಲ ಅಲ್ವಾ ನೀನ್ ಬಂದಿದ್ದು ನಿನ್ನ ಕಣ್ಣಿನ ಕಲರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಈಗ ಅದು ಆಗಿಲ್ಲ ಅಂತ ಈಗ ನಿನ್ನ ಜೊತೆ ಇರೋ ಜನರು ಯಾರು ನಿನ್ನ ಮಾತಾಡ್ಸಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಹೀರೋ ಬದ್ಲಾಗ್ಬೇಕಿರೋದು ಕಣ್ಣಿನ ಕಲರ್ ಅಲ್ಲ ಕಣೋ ನಮ್ಮ ನೋಡೋದ್ ನಾವು ನೋಡೋ ದೃಷ್ಟಿ ಒಳ್ಳೆಯವನು ಕೆಟ್ಟೋನು ಅಂತ ನಾವ್ ಹೇಗಿರ್ತೀವಿ ಅದ್ರಲ್ಲೆಲ್ಲ ನಾವು ಹಾಕೋ ಬಟ್ಟೆ ಅಲ್ಲ ಬೇರೆಯವ್ರ ಮೇಲೆ ಹೇಳೋದಕ್ಕೂ ಮುಂಚೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿ ಆ ಜಾಗವನ್ನ ಅಲ್ಲಿಂದ ಬಿಟ್ಟು ಹೋಗ್ತಾರೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಒಂಥರ ಡಿಫರೆಂಟ್ ಆಗಿತ್ತಲ್ವಾ ಮಿಸ್ ಮಾಡಿದ ಎಲ್ಲರೂ ಕೂಡ ಮೂವಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ take it and bye-bye.